ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ನಾವು ಬದುಕಿನಲ್ಲಿ ಏನೇನೋ ಆಸೆ ಪಡ್ತೇವೆ, ಜೀವನದಲ್ಲಿ ಏನೇನೋ ಆಗಬೇಕಂತ ಆಸೆ ಪಡ್ತೇವೆ. ಜೀವನ ಯಾವ ರೀತಿ ಇರುತ್ತಂತ ನಮಗೆ ಗೊತ್ತಿರುವುದಿಲ್ಲ, ಆದರೂ ನಾವು ಜೀವನದ ಬಗ್ಗೆ ಕನಸು ಕಾಣುತ್ತಲೇ ಇರ್ತೇವೆ. ಹೌದು, ನಾವು ಜೀವನದಲ್ಲಿ ಕನಸು ಕಾಣದಿದ್ದರೆ ನಾವು ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಾಗದು. ಆದರೆ ನಿಮ್ಮ ಜೀವನ ಮುಂದೆ ಹೇಗಿರುತ್ತದೆ ಎಂದು ತಿಳಿದುಕೊಂಡರೆ, ನೀವು ಆ ರೀತಿಯಲ್ಲಿ ನಿಮ್ಮ ಜೀವನವನ್ನು ರೂಪಿಸಿಕೊಂಡರೆ ನಿಮ್ಮ ಭವಿಷ್ಯ ಇದೇ ರೀತಿಯಲ್ಲಿ ಇರುತ್ತದೆ, ಇದೇ ರೀತಿಯಲ್ಲಿ ಮುಂದುವರಿಯುತ್ತದೆ. ನೀವು ಈ ಕಾಲದಲ್ಲಿ ಹಣವನ್ನು ಸಂಪಾದನೆ ಮಾಡ್ತೀರಿ, ಈ ಕಾಲದಲ್ಲಿ ನೀವು ಹೆಚ್ಚಿನ ಸುಖವನ್ನು ಅನುಭವಿಸ್ತೀರಿ ಎಂದು ನಿಮಗೆ ಗೊತ್ತಾದರೆ ಹೆಚ್ಚು ಚೆನ್ನಾಗಿರುತ್ತದಲ್ವಾ? ಅಂತಹ ವಿಚಾರಗಳನ್ನು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗಾಗಿ ನಾವು ಸಿದ್ಧಪಡಿಸುತ್ತಿದ್ದೇವೆ. ಬಿ ಎಂ ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಇಂತಹ ವಿಡಿಯೋಗಳನ್ನು ನಿಮಗೆ ತೋರಿಸುತ್ತಾ ಬಂದಿದ್ದೇವೆ. ಇವತ್ತು ಸಹ ಅಂತಹ ಬದುಕಿನಲ್ಲಿ ನಿಮ್ಮ ಅಭಿವೃದ್ಧಿ, ನಿಮ್ಮ ಶ್ರೀಮಂತಿಕೆ ಯಾವಾಗ ಬರುತ್ತೆ, ಏನಾಗುತ್ತದೆ ಎಂಬುದನ್ನು ತಿಳಿಸಿಕೊಡುವುದೇ ಇಂದಿನ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು, ಯಾವ ರೀತಿ ಅಭಿವೃದ್ಧಿಪಡಿಸಿದರೆ ನೀವು ಯಶಸ್ವಿ ಆಗ್ತೀರಿ, ಡೆವಲಪ್ ಆಗ್ತೀರಿ ಎಂಬುದನ್ನು ನೀವು ತಿಳಿದುಕೊಳ್ಳಬಹುದು. ಇಂತಹ ವೀಡಿಯೋಗಳನ್ನು ಹೆಚ್ಚು ಹೆಚ್ಚು ನೋಡಿ ನಿಮ್ಮ ಪ್ರೋತ್ಸಾಹ ನಮಗೆ ಸಿಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಲು ನೀವು ಈಗಲೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮ ಪ್ರೋತ್ಸಾಹ ಈ ರೀತಿಯಲ್ಲಿ ಮುಂದುವರಿಯಲಿ. ನಿಮಗೆ ಯಾರಿಗಾದರೂ ಭವಿಷ್ಯ ತಿಳಿಯಬೇಕು, ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ನಿಮಗೆ ಗೊತ್ತಾಗಬೇಕು, ನನ್ನ ಹಸ್ತ ನೋಡಿ ಹೇಗೆ ಹೇಳ್ತೀರಿ ಎಂಬುದನ್ನು ನೀವು ಹಲವರು ಕೇಳುತ್ತಿದ್ದಾರೆ. ಅದಕ್ಕೆ ನೀವು ನಿಮ್ಮ ಹಸ್ತವನ್ನು ಏನು ಮಾಡಿದರೆ, ಯಾವ ರೀತಿ ಕಳಿಸಿದರೆ ನಿಮಗೆ ಭವಿಷ್ಯ ತಿಳಿಯಲು, ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿಯಬಹುದು ಎಂಬುದನ್ನು ತಿಳಿಯಬೇಕೆಂದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಬೇಕು. ಕಾಮೆಂಟ್ ಬಾಕ್ಸಲ್ಲಿ ಹಾಕಿದರೆ ನಿಮಗೆ ಉತ್ತರ ಸಿಗೋದಿಲ್ಲ. ಆದ್ದರಿಂದ ಇದರಲ್ಲಿ ಕೊಟ್ಟಿರುವ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ನಿಮಗೆ ಕೂಡಲೇ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ನಾವು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ಮನೆಯಲ್ಲೇ ಕುಳಿತುಕೊಂಡು ಅಥವಾ ನಿಮ್ಮ ಕೆಲಸದ ಜಾಗದಲ್ಲೇ ನಿಂತುಕೊಂಡು ನೀವು ತಿಳಿಯಬಹುದು. ಆದುದರಿಂದ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ, ಓನ್ಲಿ ವಾಟ್ಸಪ್ ನಂಬರ್ ಅಂತ ಬರೆದಿರ್ತೀವಿ ಅಲ್ಲಿಗೆ ಹಾಯ್ ಅಂತ ಕಳಿಸಿ, ಇಲ್ವಾ ಹಾಯ್ ಎಸ್ ಅಂತ ಕಳಿಸಿ. ಏನಾದರೂ ಕಳಿಸಿದರೆ ಕೂಡಲೇ ನಿಮಗೆ ಅದಕ್ಕೆ ಉತ್ತರ ಸಿಗುತ್ತದೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ತಿಳಿದುಕೊಳ್ಳಲು ಸುಲಭ. ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಜೀವನ ಮುಂದೆ ಹೇಗಿರುತ್ತದೆ, ಹಿಂದೆ ಏನಾಗಿತ್ತು ಎಂಬುದನ್ನು ತಿಳಿದುಕೊಳ್ಳಬಹುದು. ಅಂದರೆ ಈಗ ನಾನು ಹೇಳ್ತಾ ಇರೋದು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ತರುವಂತಹ ಕೆಲವು ರೇಖಾಚಿಹ್ನೆಗಳು ಯಾವುದು ಎಂಬುದನ್ನು ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ವಿಷಯವನ್ನು ಹಂಚಿಕೊಳ್ಳುತ್ತಿದ್ದೇನೆ. ನಿಮ್ಮ ಬೇಸಿಕ್ ರೇಖೆಗಳ ಬಗ್ಗೆ ನಾವು ತಿಳಿಯೋಣ. ಇದು ನಿಮ್ಮ ಆಯುಷ ರೇಖೆ, ಅಂದರೆ ಲೈಫ್ ಲೈನ್. ಇದನ್ನು ಆಯುಷ ರೇಖೆ ಅಂತ ನಾವು ಹೇಳ್ತೀವಿ. ಇದನ್ನು ಜ್ಞಾನ ರೇಖೆ, ಇದು ಜ್ಞಾನ ರೇಖೆ ಅಂದರೆ ನಿಮ್ಮ ಇಂಗ್ಲೀಷ್ನಲ್ಲಿ ಹೆಡ್ ಲೈನ್ ಅಂತಾರೆ, ಇದಕ್ಕೆ ಹೆಡ್ ಲೈನ್ ಅಂತಾರೆ. ಇದು ನೋಡಿ ಹಾರ್ಟ್ ಲೈನ್ ಅಂದರೆ ಹೃದಯ ರೇಖೆ, ಇದು ಹಾರ್ಟ್ ಲೈನ್. ಇದು ನಿಮ್ಮ ಫೇಟ್ ಲೈನ್ ಅಥವಾ ಭಾಗ್ಯರೇಖೆ, ನಿಮ್ಮ ಭಾಗ್ಯರೇಖೆ. ಇದು ನಿಮ್ಮ ವಿವಾಹ ರೇಖೆ, ವಿವಾಹ ರೇಖೆ. ಹೀಗೆ ನೋಡಿ, ಇಲ್ಲಿ ಇದು ಸೂರ್ಯರೇಖೆ. ಇನ್ನು ಇಲ್ಲಿ ಹೀಗೆ ಬುಧರೇಖೆ ಬರುತ್ತದೆ. ಇನ್ನು ಕೆಲವು ಹಲವಾರು ರೇಖೆಗಳಿವೆ. ಆ ರೇಖೆಗಳೆಲ್ಲವೂ ಬೇಸಿಕ್ ಲೈನ್ ಅಲ್ಲ. ಬೇಸಿಕ್ ರೇಖೆಗಳು 1, 2, 3, 4, ಈ ಲೈನ್ಗಳು ಬೇಸಿಕ್ ಲೈನ್ ಅಂತೀವಿ. ಇವು ಅದಕ್ಕೆ ಸಪೋರ್ಟಿಂಗ್ ಲೈನ್ಸ್, ಸಪೋರ್ಟಿಂಗ್ ಲೈನ್ಸ್ ಇನ್ನು ಬೇಕಷ್ಟಿದೆ. ಈ ರೇಖೆಗಳಲ್ಲಿ ನಾವು ನೋಡುವಾಗ, ಈಗ ನೋಡಿ ಈ ಆಯುಷ ರೇಖೆ, ಈ ಆಯುಷ ರೇಖೆ ಹೇಗಿರಬೇಕು? ಅದು ನಿಮ್ಮ ಜೀವನದಲ್ಲಿ, ನಿಮ್ಮ ಆರೋಗ್ಯದಲ್ಲಿ
ಏನೇನು ಆಗುತ್ತದೆ ಎಂಬುದನ್ನು ಈ ರೇಖೆ ನೋಡಿ ನಾವು ತಿಳಿಯಬಹುದು. ಅಂದರೆ ಇದು ದಪ್ಪವಾಗಿ ಎದ್ದು ಕಾಣುವಂತಿದ್ದರೆ, ದಪ್ಪವಾಗಿ ಎದ್ದು ಕಾಣುವಂತಿದ್ದರೆ ಅದು ನಿಮ್ಮ ಆರೋಗ್ಯವನ್ನು ಸೂಚಿಸುತ್ತದೆ. ನಿಮ್ಮ ಆರೋಗ್ಯವಾಗಿರ್ತೀರಿ, ನೀವು ಜೀವನದಲ್ಲಿ ಒಂದೇ ರೀತಿಯಾಗಿದ್ದರೆ ಒಂದೇ ರೀತಿಯಾಗಿರುತ್ತದೆ, ಅದು ನಿಮ್ಮ ಜೀವನದಲ್ಲಿ ಆರೋಗ್ಯವನ್ನು ಸೂಚಿಸುತ್ತದೆ. ನಿಮ್ಮ ಡೆವಲಪ್ಮೆಂಟು, ನಿಮ್ಮ ಆರ್ಥಿಕ ಬೆಳವಣಿಗೆಯನ್ನು ಸೂಚಿಸುತ್ತದೆ ಎಂಬುದಾಗಿ ಇದನ್ನು ಈ ಲೈನ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ಇದು ದಪ್ಪವಾಗಿ ಎದ್ದು ಕಾಣುವಂತಿರಬೇಕು, ಆವಾಗ ನೀವು ಆರೋಗ್ಯವಂತ. ಹಣ, ಆಸ್ತಿ, ನಮ್ಮ ಕೀರ್ತಿಗಿಂತಲೂ ನಮ್ಮ ಆರೋಗ್ಯ ಸೌಭಾಗ್ಯವೆಂದು ತಿಳಿಯಬೇಕು. ಆರೋಗ್ಯವೇ ಸೌಭಾಗ್ಯ ಅಂತ ತಿಳಿಯಬೇಕು. ಆದರೆ ಇದು ಕೆಲವು ಸಾರಿ ಇದರ ಮೇಲೆ ಅಡ್ಡಗೆರೆಗಳು ಬರಬಹುದು, ಅಥವಾ ಇದು ಕಟ್ಟಾದಂಗೆ ಕಟ್ಟಾದಂಗಿರುತ್ತದೆ. ಕಟ್ಟಾದಂಗಿದ್ದರೆ ಇದು ಕಟ್ಟಾದಂಗೆ, ಈಗ ನೋಡಿ ಹೀಗೆ ಇಲ್ಲಿ ಕಟ್ಟಾಗಿ ಹೀಗೆ ಹೋಗಿರುತ್ತೆ, ಅವ ಹೀಗಿರುತ್ತೆ. ಈಗ ಹೀಗೆ ಕಟ್ಟಾಗಿದ್ದರೆ, ಹೀಗೆ ಕಟ್ಟಾದಂತಹ ಒಂದು ಚಿಹ್ನೆ ಇದ್ದರೆ, ಕಟ್ಟಾದಂಥ ಚಿಹ್ನೆ ಇದ್ದರೆ ಅದು ನಿಮ್ಮ ಆರೋಗ್ಯದ ಮೇಲೆ ಆಗುವ ಪರಿಣಾಮವನ್ನು, ಆರ್ಥಿಕವಾದ ನಿಮ್ಮ ಹಿನ್ನಡೆಯನ್ನು ಸೂಚಿಸುತ್ತದೆ. ಅಥವಾ ಈ ರೇಖೆ ಇದು ಹನ್ನೆರಡು ನಿಮ್ಮ ಕಷ್ಟವನ್ನು, ನಿಮ್ಮ ಹಿನ್ನಡೆಯನ್ನು ಸೂಚಿಸುತ್ತದೆ. ಅದೇ ರೀತಿ ನೋಡಿ, ಇದು ಪೂರ್ತಿಯಾಗಿದ್ದರೆ, ಈ ರೇಖೆ ಪೂರ್ತಿಯಾಗಿದ್ದು ಅದು ತೆಳ್ಳಗಿದ್ದರೆ, ಹೆಚ್ಚಿಗೆ ಕಣ್ಣಿಗೆ ಕಾಣುವ ಕಾಣುತ್ತದೆ ಕಾಣಿಸಲ್ಲ ಅಂತ ಮಬ್ಬಾಗಿ ಕಾಣುತ್ತಿರಬಹುದು, ತೆಳ್ಳಗಿರಬಹುದು, ಆಗಿದ್ದಾಗಲೂ ಅದು ಅನಾರೋಗ್ಯವನ್ನು ಸೂಚಿಸುತ್ತದೆ. ನಿಮ್ಮ ದೇಹದಲ್ಲಿ ಯಾವುದಾದರೂ ಆರೋಗ್ಯದ ಸಮಸ್ಯೆ ಇದೆ ಎಂಬುದನ್ನು ತಿಳಿಸುತ್ತದೆ. ಕಟ್ಟಾಗಿದ್ದರೂ ಅದೇ ನಿಮ್ಮ ಆರೋಗ್ಯವನ್ನು ಸೂಚಿಸುತ್ತದೆ. ಆದರೆ ಅದಕ್ಕೆ ಅಡ್ಡಗೆರೆಗಳು ಬಂದಾಗ ಮಾತ್ರ ಅದು ನಿಮ್ಮ ಸಮಸ್ಯೆಗಳನ್ನು ಸೂಚಿಸುತ್ತದೆ. ಅಂದರೆ ಗೊತ್ತಾಯಿತು ನಿಮಗೆ, ಆರೋಗ್ಯ ರೇಖೆ ಅಂತಲೂ ಇದನ್ನು ಹೇಳ್ಬೋದು. ಯಾಕಂದರೆ ಆಯುಷ ರೇಖೆ, ನಿಮ್ಮ ಜೀವನದಲ್ಲಿ ಏನೇನು ನಡೀತದೆ, ಯಾವಾಗ ಏನು ನಡೀತದೆ, ಅದನ್ನು ಇಲ್ಲಿಂದ ಇಲ್ಲಿಂದ ಲೆಕ್ಕ ಹಾಕಿ ಇಲ್ಲಿವರೆಗೂ ಲೆಕ್ಕ ಹಾಕ್ತೀವಿ. ಹಾಗೆ ಹೆಚ್ಚು ಕಡಿಮೆ 90 ವರ್ಷದ ತನಕ ನಾವು ಲೆಕ್ಕ ಹಾಕ್ಬೋದು. ಹಾಗೆ ಲೆಕ್ಕ ಹಾಕಿ ಯಾವ ವಯಸ್ಸಿನಲ್ಲಿ ಇದು ಕಟ್ಟಾಗಿದ್ದರೆ ಅಥವಾ ಅಡ್ಡಗೆರೆ ಬಂದಿದ್ದರೆ ಆ ಸಮಯದಲ್ಲಿ ನಿಮಗೆ ಸಮಸ್ಯೆಗಳಿದೆ, ಆರೋಗ್ಯದಲ್ಲಿ ಸಮಸ್ಯೆ ಇರಬಹುದು ಎಂಬುದನ್ನು ಸೂಚಿಸುತ್ತದೆ ಅಂದರೆ ಈಗ ನಿಮ್ಗೆ ಗೊತ್ತಾಗಿರ್ಬೋದು, ಆರೋಗ್ಯ ರೇಖೆಯನ್ನು ಆಯುಷ ರೇಖೆಯನ್ನು ಆರೋಗ್ಯ ರೇಖೆ ಅಂತಲೂ ತಿಳಿಯಬಹುದು, ಅಭಿವೃದ್ಧಿ ರೇಖೆ ಎಂದನೂ ತಿಳಿಯಬಹುದು. ಜೀವನ ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ಅದು ಹೇಗಿದ್ದಾಗ ಏನಾಗುತ್ತೆ ಎಂಬುದನ್ನು ಈಗ ಹೇಳಿದ್ದೀವಿ. ಇನ್ನು ನೆಕ್ಸ್ಟ್ ನಾವು ವಿವಾಹ ರೇಖೆಗಳು, ಈ ವಿವಾಹ ರೇಖೆಗಳಿದೆ ನೋಡಿ, ಈ ವಿವಾಹ ರೇಖೆಗಳು, ಈ ವಿವಾಹ ರೇಖೆಗಳು ನೋಡಿ, ಕೆಲವು ಹಿಂಗಿರುತ್ತೆ, ಕೆಲವು ಉದ್ದ ಕಡಿಮೆ ಇರುತ್ತೆ. ಈ ರೇಖೆಗಳು ಹೆಚ್ಚಿಗೆ ಇದ್ದಷ್ಟು, ವಿವಾಹ ರೇಖೆ ಹಲವು ರೇಖೆಗಳಿದ್ದರೆ, ಹೀಗೆ ಹಲವು ರೇಖೆಗಳಿದ್ದರೆ ಕಿರುಬೆರಳ ಕೆಳಗೆ ಇರುವುದೇ ನಿಮ್ಮ ಆಯುಷ ರೇಖೆ ಅಲ್ಲ, ನಿಮ್ಮ ವಿವಾಹ ರೇಖೆ ಎಂದು ತಿಳಿಯಬೇಕು. ನಿಮ್ಮ ಕಿರುಬೆರಳ ಕೆಳಗಿರುವುದೇ ನಿಮ್ಮ ವಿವಾಹ ರೇಖೆ. ಅದು ಕೆಲವರ ಕೈಯಲ್ಲಿ ಎರಡಿರುತ್ತೆ, ಕೆಲವರಿಗೆ ಒಂದಿರುತ್ತೆ, ಕೆಲವರ ಕೈಯಲ್ಲಿ ಹಲವಾರು ಇರುತ್ತೆ. ಆವಾಗ ಹಲವು ರೇಖೆಗಳಿದ್ದರೆ ಇವರು ಹೀಗೆ ಹಲವಾರು ರೇಖೆಗಳಿದ್ದರೆ ಅವರು ತುಂಬ ರೊಮ್ಯಾಂಟಿಕ್ ಮನಸ್ಸಿನ ವ್ಯಕ್ತಿ, ಅವರು ಹೆಚ್ಚು ರೊಮ್ಯಾಂಟಿಕನ್ನು ಬಯಸುತ್ತಾರೆ, ರೊಮ್ಯಾಂಟಿಕ್ ಆಗಿ ಜೀವನ ನಡೆಸಲು ಬಯಸುತ್ತಾರೆ. ಅವರಿಗೆ ರೊಮ್ಯಾಂಟಿಕೇ ಜೀವನದ ಸಂತೋಷ ಎಂಬಂತಿರುತ್ತದೆ. ಅವರು ರೊಮ್ಯಾಂಟಿಕ್ ಮನಸ್ಸಿನವರು. ಒಂದು ವೇಳೆ ಇವರ ಈ ರೇಖೆಯಲ್ಲಿ ಯಾವುದಾದರೂ ಕಟ್ಟಾಗಿದ್ದರೆ, ಪ್ರಣಯದಲ್ಲಿ ಕಟ್ಟಾಗಿದ್ದರೆ ಅಡ್ಡಗೆರೆಗಳು ಬರುತ್ತದೆ, ಅಡ್ಡಗೆರೆಗಳು ಬಂದಿರುತ್ತದೆ. ಅಡ್ಡಗೆರೆಗಳು ಬಂದಿದ್ದರೆ ಅವರು ಪ್ರಣಯ ವಿರಹ ವೇದನೆಯನ್ನು ಅನುಭವಿಸುತ್ತಿದ್ದಾರೆ. ಅವರ ಪ್ರಣಯದಲ್ಲಿ ವಿರಹ ವೇದನೆಯನ್ನು ಅನುಭವಿಸುವಂತಹ ಬೇಸರದಲ್ಲಿರುತ್ತಾರೆ ಎಂಬುದನ್ನು ತಿಳಿಸುತ್ತದೆ. ಒಂದು ವೇಳೆ ಈ ರೇಖೆಗಳೇ ಇಲ್ಲದಿದ್ದರೆ, ಅವರು ಯಾವುದೇ ರೀತಿಯ ರೊಮ್ಯಾಂಟಿಕ್ ಇಲ್ಲದ ವ್ಯಕ್ತಿ,
ಆದುದರಿಂದ ಅವರ ವಿವಾಹವು ತಡವಾಗಿ ನಡೆಯುತ್ತದೆ. ಈ ರೇಖೆ ಇಲ್ಲದಿದ್ದರೆ, ಈ ರೇಖೆಗಳು ಇಲ್ಲದೇ ಇದ್ದರೆ ಅವರ ವಿವಾಹವು ತಡವಾಗಿ ನಡೆಯುತ್ತದೆ. ಎರಡು ರೇಖೆಗಳಿದ್ದರೆ ಅವರು ಹೆಚ್ಚು ದಾಂಪತ್ಯ ಜೀವನದಲ್ಲಿ ಚೆನ್ನಾಗಿರುತ್ತಾರೆ ಎಂಬುದಾಗಿ ತಿಳಿಯಬೇಕು. ಅಂದರೆ ಒಂದು ರೇಖೆ ಉದ್ದವಾಗಿರಬೇಕು, ಇನ್ನೊಂದು ಗಿಡ್ಡವಾಗಿರಬೇಕು. ಒಂದೇ ಸಮ ಉದ್ದವಾಗಿದ್ದರೆ ಎರಡು ವಿವಾಹದ ಯೋಗವಿದೆ ಎಂಬ ಅರ್ಥವನ್ನು ಕೊಡುತ್ತದೆ. ಅಂದರೆ ಹೀಗೆ ಒಂದೇ ರೇಖೆ ಇದ್ದು ಎರಡು ರೇಖೆ ಇದ್ದರೆ ಅವರು ವಿವಾಹ ನಂತರ ಅವರ ಜೀವನದಲ್ಲಿ ಅಭಿವೃದ್ಧಿಯಾಗುವಂತಹ ಎಲ್ಲ ಲಕ್ಷಣಗಳು ಇದೆ ಎಂದು ತಿಳಿಯಬೇಕು. ಈಗ ಮತ್ತೆ ಜ್ಞಾನರೇಖೆ ಅಂದರೆ ನಿಮಗೆ ಗೊತ್ತು, ಹೆಡ್ಲೈನ್ ಇದೆ ನೋಡಿ, ಜ್ಞಾನರೇಖೆ. ಇಲ್ಲಿಂದ ಈ ಜ್ಞಾನರೇಖೆ ದಪ್ಪವಾಗಿದ್ದರೆ, ಈ ಜ್ಞಾನರೇಖೆ ಎದ್ದು ಕಾಣುವಂತೆ ದಪ್ಪವಾಗಿದ್ದರೆ ಬೇರೆಯವರ ಮಾತು ಕೇಳುತ್ತೀರಿ. ಅಂದರೆ ಇದು ಚೆನ್ನಾಗಿದ್ದರೆ ನೀವೇ ನಿಮ್ಮ ಸ್ವಂತ ಬುದ್ಧಿಯಿಂದ ಮಾಡುವುದಕ್ಕಿಂತಲೂ ಬೇರೆಯವರ ಮಾತು ಕೇಳಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಿ, ಉದ್ಯೋಗವನ್ನು ಮಾಡುತ್ತೀರಿ. ನಿಮ್ಮ ಸ್ವಂತಿಕೆ ಅದರಲ್ಲಿ ಕಾಣಿಸುವುದಿಲ್ಲ. ಈಗ ನೋಡಿ ಈ ರೇಖೆ, ನೋಡಿ ಇದು ಆಯುಷ ರೇಖೆ. ಈ ಆಯುಷ ರೇಖೆಯಿಂದ ಇದು ಎಲ್ಲಿವರೆಗೂ ಒಟ್ಟಿಗೆ ಇರುತ್ತದೋ ಅಲ್ಲಿಯವರೆಗೆ ನೀವು ಬೇರೆಯವರ ಅಧೀನದಲ್ಲಿರುತ್ತೀರಿ. ಬೇರೆ ಹಿರಿಯರ ಅಥವಾ ತಂದೆ ತಾಯಿಯ ಅಧೀನ, ಅವರ ದುಡಿಮೆಯಲ್ಲೇ ನಿಮ್ಮ ಜೀವನ ನಡೆಯುತ್ತದೆ ಎಂದು ಅರ್ಥ. ಆದರೆ ಇದು ಯಾವಾಗ ಇಲ್ಲಿಂದ ಬೇರೆಯಾಗಿ ಇರುತ್ತದೋ ಆವಾಗ ನೀವು ಸ್ವತಂತ್ರವಾಗಿ ದುಡಿದು ಬದುಕುವಂತಹ ಒಂದು ವ್ಯಕ್ತಿಯಾಗಿ ಮಾರ್ಪಡುತ್ತೀರಿ. ಸ್ವಂತವಾಗಿ ದುಡಿದು ಬದುಕುವ ಒಂದು ವೇಳೆ ಇದು ಹೀಗೆ ಬಂದಿದ್ದರೆ, ಅಂದರೆ ಈ ರೇಖೆಗಿಂತನೂ ಮೇಲಿಂದ ಹೊರಟಿದ್ದರೆ, ಹೀಗೆ ಹೊರಟಿದ್ದರೆ ಆಯುಷ ರೇಖೆಯಿಂದ ಮೇಲೆ ಸ್ವಂತವಾಗಿ ಹೋಗ್ತೀರಿ, ಒಟ್ಟಿಗೆ ಹೊರಟರೆ ಎಲ್ಲದಂತೆ ಯೋಚಿಸುತ್ತೀರಿ. ಈ ರೇಖೆ ಹೀಗೆ ಬಂದಿದ್ದರೆ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಸ್ವಂತವಾಗಿ ದುಡಿಮೆಗೆ ತೊಡಗುತ್ತಾರೆ ಎಂಬುದರ ಅರ್ಥ. ಇದು ತೊಡಗುತ್ತಾರೆ. ಇಲ್ಲಿಂದ ಹೊರಟಿದ್ದರೆ ನೀವು ಎಲ್ಲರ ಮಾತನ್ನು ಕೇಳುವಂತಹ ವ್ಯಕ್ತಿಯಾಗಿರುತ್ತೀರಿ ಎಂದು ಮೊದಲೇ ಹೇಳಿದೆ. ಆ ರೀತಿ ನಿಮ್ಮ ಸ್ವಂತಿಕೆ ಇರುವುದಿಲ್ಲ. ಇದು ಸ್ವಂತಿಕೆಯಿಂದ ದುಡಿದು ಅವರ ಇಷ್ಟದಂತೆ ದುಡಿದು ಆ ಜೀವನದಲ್ಲಿ ಮುಂದುವರಿಯುವಂತಹ ಒಂದು ರೇಖೆ ಎಂದು ನೀವು ತಿಳಿಯಬೇಕು. ಈಗ ಇನ್ನು ನಾವು ನಮ್ಮ ಫೇಟ್ ಲೈನ್ ಬಗ್ಗೆ ನೋಡೋಣ. ಫೇಟ್ ಲೈನ್ ಅಂದರೆ ನಿಮಗೆ ಗೊತ್ತು, ಅದೇ ಭಾಗ್ಯರೇಖೆ. ಭಾಗ್ಯರೇಖೆ ಎಲ್ಲ ಒಂದೇ ರೀತಿಯಾಗಿ ಎದ್ದು ಕಾಣುವಂತಿದ್ದರೆ, ಎಲ್ಲವೂ ಒಂದೇ ರೀತಿಯಾಗಿ ಎದ್ದು ಕಾಣುವಂತಿದ್ದರೆ, ಇದೇ ತಾನೇ ಭಾಗ್ಯರೇಖೆ ಅಂತ ನಿಮಗೆ ಗೊತ್ತಿದೆ. ಫೇಟ್ ಲೈನು, ನೀವೇ ಎಲ್ಲವನ್ನೂ ನಿರ್ಧರಿಸಿದ್ದೀರಿ, ಎಲ್ಲವನ್ನೂ ನೀವೇ ನಿರ್ಧರಿಸಿಕೊಳ್ಳುತ್ತೀರಿ. ಅಂದರೆ ದಪ್ಪವಾಗಿ ಎದ್ದು ಕಾಣುವಂತಿದ್ದರೆ, ತೆಳ್ಳಗಿದ್ದರೆ ನೀವು ನೀವು ಎಲ್ಲವನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ನಿಮ್ಮ ನಿರ್ಧಾರಕ್ಕೆ ಬೇರೆಯವರ ಸಪೋರ್ಟ್ ಬೇಕಾಗುತ್ತದೆ ಎಂಬುದನ್ನು ಇದು ತೆಳ್ಳಗೆ ಮಬ್ಬಾಗಿದ್ದರೆ ಹಂಗನಿಸುತ್ತದೆ. ಹೀಗೆ ಮತ್ತೆ ಚಿಕ್ಕದಾಗಿದ್ದರೆ ಕೆಲವರು ರೇಖೆಗಳು ಇದು ಚಿಕ್ಕದಾಗಿರುತ್ತದೆ, ಇದು ಇಲ್ಲಿಂದನೇ ಹೊರಟಿರ್ಬೋದು, ಎಲ್ಲಿಂದಾದರೂ ಇಲ್ಲಿಂದನೇ ಹೊರಟಿರ್ಬೋದು, ಇಲ್ಲಿ ಅರ್ಧಕ್ಕಿಂತನೇ ಹೊರಟಿರ್ಬೋದು. ಈಗ ಚಿಕ್ಕದಾಗಿದ್ದರೆ ಹಣಕ್ಕೆ ಮಹತ್ವ ಇಲ್ಲ, ಹಣಕ್ಕೆ ಮಹತ್ವವಿಲ್ಲದೆ ಬಡತನದಲ್ಲಿ ಜೀವನ ಮಾಡುತ್ತಾರೆ ಎಂಬುದರ ಅರ್ಥ. ಹೀಗೆ ಜೀವನದಲ್ಲಿ ಬಡತನಕ್ಕೆ ನೀವಾಗಿಯೇ ಹೋಗುತ್ತೀರಿ, ಯಾಕಂದರೆ ಹಣದ ಬಗ್ಗೆ ನೀವು ಯಾವುದೇ ಮಹತ್ವವನ್ನು ಕೊಡುವ ವ್ಯಕ್ತಿಯಲ್ಲ. ಒಂದು ವೇಳೆ ಇದು ಉದ್ದವಾಗಿದ್ದರೆ ಉದ್ದವಾಗಿ ಯಾವುದೇ ದೋಷ ಫಲಗಳಿಲ್ಲದಿದ್ದರೆ ನೀವು ಹಣದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತೀರಿ,
ಹೆಚ್ಚಿನ ಕಾಳಜಿ ವಹಿಸಿರುವುದರಿಂದ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ. ಜೀವನವೆಂದರೆ ನಿಮಗೆ ಸಂತೋಷ ಕೊಡುವಂಥದ್ದು ಹಣವೇ ಹೊರತು ಬೇರೇನಲ್ಲ ಎಂದು ತಿಳಿದುಕೊಳ್ಳುತ್ತೀರಿ. ಹಾಗೆಯೇ ಅದಕ್ಕೆ ಅಡ್ಡರೇಖೆಗಳು, ಹೀಗೆ ಅಡ್ಡರೇಖೆಗಳು ಬಂದಿದ್ದರೆ, ಹೀಗೆ ಅಡ್ಡರೇಖೆಗಳು ಬಂದಿದ್ದರೆ ಅನಾವಶ್ಯಕವಾಗಿ ನೀವು ಹಣವನ್ನು ಖರ್ಚು ಮಾಡುತ್ತೀರಿ. ಅದರಲ್ಲಿ ನಿಮಗೆ ಯಾವುದೇ ನಿಯಂತ್ರಣ ಇರುವುದಿಲ್ಲ. ಆದುದರಿಂದ ನಿಮ್ಮ ಜೀವನ ಕಷ್ಟ ನಷ್ಟಗಳಿಗೆ ಗುರಿಯಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ರೀತಿ ನಮ್ಮ ಹೃದಯ ರೇಖೆಯನ್ನು ನಾವು ನೋಡೋಣ. ಈ ಹೃದಯ ರೇಖೆ ಇದೆಯಲ್ಲ, ಈ ಹೃದಯ ರೇಖೆ ಈ ಉದ್ದವಾಗಿ ಹೀಗೆ ಈ ಗುರುಪರ್ವಕ್ಕೆ ಬಂದಿದ್ದರೆ, ಗುರುಪರ್ವಕ್ಕೆ ಬಂದಿದ್ದರೆ ನೀವು ನಿಮ್ಮ ಮನಸ್ಸಿನ ಭಾವನೆಗಳಿಂದ, ಮನಸ್ಸಿನ ಶಕ್ತಿಯಿಂದ ನೀವು ಯೋಚನೆ ಸರಿಯಾಗಿ ಯೋಚಿಸಿ ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ಒಂದು ವೇಳೆ ಇದು ಒಂದು ಹಿಂಗೆ ಆಗಿದ್ದರೆ ನೀವು ಮದುವೆಯಾಗಿ ಒಳ್ಳೆಯ ಸಂಸಾರವನ್ನು ನಡೆಸುತ್ತೀರಿ, ದಾಂಪತ್ಯ ಜೀವನ ಸುಖವಾಗಿರುತ್ತದೆ ಎಂಬ ಅರ್ಥ. ಈ ರೀತಿಯ ಮತ್ತು ಕೆಲವು ಈ ರೀತಿಯ ಗೆರೆಗಳಿದ್ದರೆ, ಈ ರೀತಿಯ ಗೆರೆಗಳು, ಚಿಕ್ಕ ಚಿಕ್ಕ ಗೆರೆಗಳಿದ್ದರೆ ನಿಮ್ಮ ಮನಸ್ಸು ತುಂಬ ಚಂಚಲ, ಚಂಚಲ ಮನಸ್ಸು, ಕಟ್ಟಾಗಿದ್ದರೆ, ಈ ರೀತಿ ಕಟ್ಟಾಗಿದ್ದುವಂಥ ರೇಖೆಗಳಿದ್ದರೆ ನೀವು ಹಾಗಾಗಿ ಕೋಪ ತಾಪಗಳಿಂದ ನಿಮಗೆ ದೊರೆಯಬೇಕಾದದ್ದನ್ನು ಕಳೆದುಕೊಳ್ಳುತ್ತೀರಿ. ಆದುದರಿಂದ ನೀವು ಎಚ್ಚರವಾಗಿರಬೇಕೆಂಬ ಸೂಚನೆ. ಇನ್ನು ಎಲ್ಲಾದರೂ ಕೈಯಲ್ಲಿ ಮೀನಿನ ಚಿಹ್ನೆಗಳಿದ್ದರೆ ಜೀವನದಲ್ಲಿ ಅಭಿವೃದ್ಧಿ, ಎಲ್ಲಾದರೂ ಮೀನಿನ ಚಿಹ್ನೆಗಳು ಇದ್ದರೆ ನೀವು ಜೀವನದಲ್ಲಿ ಅಭಿವೃದ್ಧಿ. ಆದರೆ ಅದು ಮುಖ್ಯವಾದ ಗೆರೆಯಿಂದ, ಬೇಸಿಕ್ ಲೈನಿಂದ ಇಂಥ ಚಿಹ್ನೆಗಳು ಬಂದು ಕೂಡಿದರೆ ಅದು ನಿಜವಾಗಲೂ ಮೀನಿನ ಚಿಹ್ನೆಯೇ ಅಥವಾ ಅದು ಬೇರೆ ದ್ವೀಪ ಚಿಹ್ನೆಯೇ ಎಂಬುದನ್ನು ಗಮನಿಸಿ ನೋಡಿ ತಿಳಿದುಕೊಳ್ಳಬೇಕು. ಇಲ್ಲದಿದ್ದರೆ ಮೀನಿನ ಚಿಹ್ನೆ ಎಂದು ತಪ್ಪು ತಿಳಿದುಕೊಂಡು ಜೀವನದಲ್ಲಿ ನನಗೆ ಅಭಿವೃದ್ಧಿಯಾಗುತ್ತದೆ, ಜೀವನ ಸುಖವಾಗಿರುತ್ತದೆ, ನಾನು ಶ್ರೀಮಂತನಾಗಬಹುದು ಎಂಬ ಸಂತೋಷ ಪಡುವುದರಲ್ಲಿ ಅರ್ಥವಿಲ್ಲ. ಅಂದರೆ ಮೀನಿನ ಚಿಹ್ನೆ ಇದ್ದರೆ ಜೀವನದಲ್ಲಿ ಅಭಿವೃದ್ಧಿಯಾಗಿ ಸೌಭಾಗ್ಯಗಳನ್ನು ಪಡೆದು ಸಂತೋಷವಾಗಿರುವುದು. ಶುಕ್ರಪರ್ವದಲ್ಲಿ, ಈಗ ಶುಕ್ರಪರ್ವ ನಿಮಗೆ ಗೊತ್ತು, ಶುಕ್ರಪರ್ವದಲ್ಲಿ ಈ ರೀತಿಯ ಚಿಹ್ನೆಗಳಿದ್ದರೆ ನಿಮಗೆ ಪ್ರವಾಸದಿಂದ, ಶುಕ್ರಪರ್ವದಲ್ಲಿ ಈ ರೀತಿಯ ಚಿಹ್ನೆಗಳಿದ್ದರೆ ನೀವು ಪ್ರವಾಸದಿಂದ ಹೆಚ್ಚು ಧನ ಸಂಪಾದನೆ ಮಾಡಿ ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ಪ್ರವಾಸ ಮಾಡುವಂತಹ ಉದ್ಯೋಗ ನಿಮಗೆ ಉತ್ತಮವಾದಂತಹ ಉದ್ಯೋಗ, ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಹೋಗುತ್ತೇನೆ. ಇವತ್ತು ನಾನು ಕೆಲವು ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಜೀವನದಲ್ಲಿ ಅಭಿವೃದ್ಧಿ ಮತ್ತು ನಿಮ್ಮ ಆರೋಗ್ಯ, ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳ ಬಗ್ಗೆ, ನಿಮ್ಮ ಮನಸ್ಸಿನ ರೊಮ್ಯಾಂಟಿಕ್ ಮನಸ್ಸಿನ ಬಗ್ಗೆ ಇಲ್ಲಿ ವಿವರಿಸಿದ್ದೇನೆ. ಇದು ನಿಮಗಿಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಎನೇಬಲ್ ಮಾಡಿಕೊಂಡರೆ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ನಿಮಗೆ ಭವಿಷ್ಯದ ಬಗ್ಗೆ, ನಿಮ್ಮ ಭವಿಷ್ಯವನ್ನು ತಿಳಿಯುವಂತಹ ಕುತೂಹಲವಿದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಎಸ್ ಅಥವಾ ಹಲೋ ಏನು ಬೇಕಾದ್ರೂ ಮಾಡಿದ್ರೆ ಸಾಕು. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲಿ ನೀವು ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮಗೆ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಆಸಕ್ತಿ ಇದ್ದವರಿಗೆ ಮಾತ್ರ ಇದು. ಆಸಕ್ತಿ ಇಲ್ಲದಿದ್ದವರೇ ಇಂತಹ ವೀಡಿಯೋಗಳನ್ನು ನೋಡುವುದರಿಂದ ಯಾವ ಉಪಯೋಗವೂ ಇಲ್ಲ ಎಂಬುದು ನೆನಪಿರಲಿ. ಇಂತಹ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.